ಪ್ರಿಯ ವೀಕ್ಷಕರೇ, ರಾಜಧಾನಿ ಸುದ್ದಿಗೆ ಸ್ವಾಗತ. ಸಹಾಯ ಮಾಡಿ ಅಂತ ಸಾಕಷ್ಟು ಕರೆಗಳು ಬರ್ತಾ ಇದೆ. ಆಸ್ಪತ್ರೆ ವ್ಯವಸ್ಥೆ ಮಾಡಿಕೊಡಿ, ICU ವ್ಯವಸ್ಥೆ ಮಾಡಿಕೊಡಿ, ವೆಂಟಿಲೇಟರ್ ವ್ಯವಸ್ಥೆ ಮಾಡಿಕೊಡಿ, ಬೆಡ್ ವ್ಯವಸ್ಥೆ ಮಾಡಿಕೊಡಿ. ಕೆಲವರು ಸಾವನ್ನಪ್ತಾ ಇದ್ದಾರೆ, ಯಾರಿಗೂ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ. ನಾವು ಯಾರ ಬಳಿ ಇದನ್ನು ನಾವು ಕಷ್ಟ ಹೇಳ್ಕೊಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಸಂಬಂಧಿಕರು ಸಹ 4-5 ಜನ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಇದ್ದಾರೆ. ಸಹ ನಮ್ಮ ಯಜಮಾನರು ಆಗಲಿ ಏನಾದರೂ ಉಳಿಸಿ ಅಂತಾರೆ. ಅವ್ರು ಹತ್ಕೊಂಡು ಮಾತಾಡಿದಾಗ ನಮ್ಗೆ ಯಾವ ರೀತಿ ಧೈರ್ಯ ಇರಬೇಕು ಅಂತ ಆಗಲ್ಲ. ನಿದ್ದೆಗಳು ಸರಿಯಾಗಿ ಬರ್ತಾ ಇಲ್ಲ, ಒಂಥರ ಸಂಪೂರ್ಣವಾಗಿ ನಾನು ಆರೋಗ್ಯವಾಗಿ ಮಾನಸಿಕವಾಗಿ ಕುಗ್ಗೋಗಿದ್ದೀನಿ. ನಾವೊಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡೋಕ್ಕೂ ಆಗ್ತಾ ಇಲ್ಲ. ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಎಲ್ಲ ಖಾಸಗೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಧಿಕಾರಿ ನೌಕರರು ಮತ್ತು ಕುಟುಂಬ ಸದಸ್ಯರು ಎಲ್ಲ ಒಂದು ಕಡೆ ತಾರತಮ್ಯ ಆಗ್ತಾ ಇದೆ. ಇದೊಂದು ಯುದ್ಧ ಇದ್ದಂಗೆ, ಯುದ್ಧ ಆಗಿರೋದು. ನಮಸ್ಕಾರ. ರಾಜಧಾನಿ ಸುದ್ದಿಯ ವಿಶೇಷ ಸಂದರ್ಶನಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೆಜೆಹಳ್ಳಿ ಸುರೇಶ್. ಇವತ್ತು ನಮ್ಮ ಈ ವಿಶೇಷ ಸಂದರ್ಶನದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿ ಮತ್ತು ನೌಕರರ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಅಮೃತ್ ರಾಜ್ ಅವರಿದ್ದಾರೆ. ಇವತ್ತಿನ ಏನು ಕೋವಿಡ್ನ ಕೆಟ್ಟ ಪರಿಸ್ಥಿತಿಯಲ್ಲಿ ಅವರು ಅಧ್ಯಕ್ಷರಾಗಿ ಯಾವ ರೀತಿ ಜನರಿಗೆ ಸಹಾಯ ಮಾಡಬಹುದು ಮತ್ತು ನೌಕರರಿಗೆ ಯಾವ ರೀತಿ ಸಹಾಯ ಮಾಡೋದಕ್ಕೆ ಸಾಧ್ಯ ಅನ್ನೋ ನೆಲೆಯಲ್ಲಿ ಚರ್ಚೆ ಮಾಡೋದು ಬಹಳ ಅವಶ್ಯಕತೆ ಇದೆ. ಯಾಕೆಂದರೆ BBMP ಅಂದರೆ ಜನಸಾಮಾನ್ಯರಿಗೆ ತುಂಬ ರೀಚ್ ಆಗಬೇಕಾಗಿದೆ. ಆ ನೆಲೆಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರರ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಎ ಅಮೃತ್ ರಾಜ್ ಅವ್ರನ್ನ ಮಾತಾಡ್ಸೋಣ. ಅವರು ಯಾವ ನೆಲೆಯಲ್ಲಿ ಜನರಿಗೆ ಸಹಾಯ ಮಾಡ್ತಿದ್ದಾರೆ ಅಂತೇಳಿ ಅವ್ರನ್ನೇ ಕೇಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ನೀವು ತುಂಬ ನೋಡ್ತಾ ಇದ್ದೀರಿ, ಕೋವಿಡ್ನ ಕೆಟ್ಟ ಪರಿಸ್ಥಿತಿಯಲ್ಲಿ ಜನ ತುಂಬ ಕಂಗಾಲಾಗಿ ಹೋಗಿದ್ದಾರೆ ಮತ್ತು BBMPನ ತುಂಬ ಡಿಪೆಂಡ್ ಆಗಿದ್ದಾರೆ. ಎಲ್ಲಿ ನಮಗೊಂದು ಬೆಡ್ ಸಿಗುತ್ತೆ, ಏನೇನು ವ್ಯವಸ್ಥೆ ಸಿಗುತ್ತೆ ಅನ್ನೋ ನೆಲೆಯಲ್ಲಿ ಈಗ ನೀವು ಈ ಒಂದು ಸಂಘದ ಅಧ್ಯಕ್ಷ ಆಗಿ ಜನರಿಗೆ ಸಹಾಯ ಆಗುವ ನೆಲೆಯಲ್ಲಿ ನಿಮ್ಮ ಸಂಘದ ಸದಸ್ಯರಿರ್ಬೋದು ಅಥವಾ ಜನಸಾಮಾನ್ಯರಿಗೆ ಯಾವ ನೆಲೆಯಲ್ಲಿ ಸಹಾಯ ಮಾಡೋ ನೆಲೆಯಲ್ಲಿ ನೀವು ಯೋಚನೆ ಮಾಡ್ತಿದ್ದೀರ ಮತ್ತು ಕೆಲಸ ಮಾಡ್ತಿದ್ದೀರಿ ಅನ್ನೋದು ನಮ್ಮ ವೀಕ್ಷಕರಿಗೆ ತಿಳಿಯಪಡಿಸೋದಾದರೆ. ನಾನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷನಾಗಿದ್ದು ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಮತ್ತು ಕೆಲವು ಆಪ್ತ ಮಾಧ್ಯಮ ಮಿತ್ರರ ವಲಯದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ನನಗೆ ಸಹಜವಾಗಿ ಕೋವಿಡ್ ಸಂದರ್ಭದಲ್ಲಿ ಸರ್ ತುರ್ತಾಗಿ ನನಗೆ ಆಸ್ಪತ್ರೆ ವ್ಯವಸ್ಥೆ ಮಾಡಿಕೊಡಿ, ICU ವ್ಯವಸ್ಥೆ ಮಾಡಿಕೊಡಿ, ವೆಂಟಿಲೇಟರ್ ವ್ಯವಸ್ಥೆ ಮಾಡಿಕೊಡಿ, ಬೆಡ್ ವ್ಯವಸ್ಥೆ ಮಾಡಿಕೊಡಿ ಅಂತ ಕೆಲವರು ಒತ್ತಡ ಇರ್ತಾ ಇದ್ದಾರೆ. ಆಮೇಲೆ ಇನ್ನು ಕೆಲವು ಕೋವಿಡ್ ಸಕಾಲದಲ್ಲಿ ಚಿಕಿತ್ಸೆ ನೀಡೋಕ್ಕಾಗದೆ ಕೆಲವರು ಸಾವನ್ನಪ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲೂ ಸಹ ನಮಗೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ, ಚಿತಾಗಾರರ ಸಿಬ್ಬಂದಿಗೆ ಹೇಳಿ ಕೂಡಲೇ ಒಂದು ಶವ ಸಂಸ್ಕಾರಕ್ಕೆ ಸಹಾಯ ಮಾಡಿ ಅಂತ ಸಾಕಷ್ಟು ಕರೆಗಳು ಬರ್ತಾ ಇದೆ. ಆದರೆ ನಾನು ಒಂಥರ ಕುಗ್ಗೋಗಿದ್ದೀನಿ. ಕೋವಿಡ್ ಸಂದರ್ಭ ಬಂದಾಗಿಂದ ಯಾರಿಗೂ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಎಲ್ಲ ವಾರ್ ರೂಮ್ಗಳಲ್ಲಿ ಒಂದು ನಮ್ಮ ಕಾಯಂ ಆರೋಗ್ಯ ವೈದ್ಯಾಧಿಕಾರಿಗಳನ್ನ ವಾರ್ ರೂಮ್ ಮೇಲೆ ನಿಯೋಜನೆ ಮಾಡ್ತಾ ಇಲ್ಲ. ಕೆಲವು ಎಲ್ಲ ವಾರ್ ರೂಮ್ಗಳಲ್ಲಿ ಕಂಪ್ಯೂಟರ್ ಆಪರೇಟರ್ಗಳನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ನಾವು ಯಾರ ಬಳಿ ಇದನ್ನು ನಾವು ಕಷ್ಟ ಹೇಳ್ಕೊಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಅಧಿಕಾರಿ ನೌಕರರು ಯಾವ ರೀತಿ ನನ್ನ ಮೇಲೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಮ್ಮ ಸಂಬಂಧಿಕರು ಸಹ 4-5 ಜನ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಇದ್ದಾರೆ. ಅವ್ರಿಗೂ ಸಹ ನಾನು ಯಾವುದೇ ರೀತಿ ಸಹಾಯ ಮಾಡೋಕ್ಕಾಗ್ತಾಯಿಲ್ಲ. ಹೀಗಾಗಿ ನಾನು ಮಾನ್ಯ ಆಯುಕ್ತರಲ್ಲಿ ಒಂದು ಮನವಿ ಕೊಡ್ತೀವಿ. ನಮ್ಮದೇನು BBMP ನೌಕರ ಸಹಕಾರ ಸಂಘ ಇದೆ ಮತ್ತು ಅಧಿಕಾರಿ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘ ಎರಡಕ್ಕೂ ನಾನೇ ಅಧ್ಯಕ್ಷನಾಗಿರೋದ್ರಿಂದ ನಮ್ಗೆ ಯಾವುದಾದ್ರೂ ಸೂಕ್ತವಾದ ಒಂದು ಸ್ಥಳನ ಗುರುತಿಸಿದ್ರೆ ಒಂದು ನಮ್ಮ ಅಧಿಕಾರಿ ನೌಕರ ಮತ್ತು ಅವರ ಕುಟುಂಬ ಸದಸ್ಯರ ಹಿತದೃಷ್ಟಿಯಿಂದ ಯಾವುದಾದ್ರೂ ಒಂದು ಕೋವಿಡ್ ಸೆಂಟರ್ ತೆರೆದ್ರೆ ಸಂಪೂರ್ಣ ವೆಚ್ಚನ ನಮ್ಮ ಸಹಕಾರ ಸಂಘ ನಿಭಾಯಿಸೋಕ್ಕೆ ನಾವು ಈಗಾಗಲೇ ಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಅದನ್ನು ಮಾನ್ಯ ಆಯುಕ್ತರಿಗೆ ನಾಳೆ ನಮ್ಮ ಒಂದು ಸಂಘದ ನಿಯೋಗ ಹೋಗಿ ಅವ್ರಿಗೊಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಇಂಥ ಒಂದು ದುರ್ದಿನಗಳಲ್ಲಿ ನಿಮ್ಮ ಈ ನಿರ್ಧಾರ ಇದೆಯಲ್ಲ, ಒಂದು ಕೋವಿಡ್ ಸೆಂಟರ್ನ ಜವಾಬ್ದಾರಿ ಕೊಟ್ಟರೆ ಅದು ನಾವು ನಿಭಾಯಿಸ್ತೀವಿ ಅನ್ನೋವಂಥದ್ದು, ಅದು ಒಂದು ಈ ಸಂದರ್ಭದಲ್ಲಿ ಒಂದು ಕೈ ಹಿಡಿಯುವಂಥ ಕೆಲಸ ಅಂತ ನಮಗಾದರೂ ಅನಿಸುತ್ತೆ. ಸರ್, ಒಂದು ಮೊದಲನೇ ಅಲೆ ಬಂದಾಗ
ತುಂಬ ಆಕ್ಟಿವಾಗಿ ಕೆಲಸ ಮಾಡಿದ್ರೆ, ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನಿಮ್ಮ ಒಂದು ಸಂಘದ ಸೇವೆಯನ್ನು, ನಿಮ್ಮ ಸೇವೆಯನ್ನು, ಸಹಾಯನ, ಏನು ಟ್ಯಾಬ್ಲೆಟ್ ಇರ್ಬೋದು, ಔಷಧಿ ಕೊಡುವಂಥದ್ದು ಇರ್ಬೋದು, ಮತ್ತು ಯಾರು ನಿರ್ಗತಿಕರಿಗೆ ಆಹಾರದ ಕಿಟ್ಗಳನ್ನ ಕೊಡುವಂಥದ್ದು ಇರ್ಬೋದು, ಹೀಗೆ ಸಾಧ್ಯವಾದಷ್ಟು ನೀವು ಶ್ರಮ ವಹಿಸಿ ನಿಮ್ಮ ಸಂಘದ ವತಿಯಿಂದ ನೀವೆಲ್ಲ ಒಂದು ಸಾಗರೋಪಾದಿಯಲ್ಲಿ ಒಂದು ಟೊಂಕ ಕಟ್ಟಿ ಯುದ್ಧವನ್ನು ಗೆಲ್ಲೋ ರೀತಿಯಲ್ಲಿ ಕೆಲಸ ಮಾಡಿದ್ರಿ. ಆದರೆ ಎರಡನೇ ಅಲೆ ಯಾವ ರೀತಿ ನಮ್ಮನ್ನು ಕಟ್ಟಿ ಆಗ್ತಾ ಇದೆ ಅಂದರೆ, ಯಾರಿಗೂ ಎಷ್ಟು ಹಗಲಿರಲು ಪ್ರಯತ್ನ ಪಟ್ಟರು ಆಗ್ತಾಯಿಲ್ಲ. ನೀವೇ ಕೂಡ ಒಂದು ರೀತಿ ಸೋತೋಗಿದ್ದೀರಿ, ಅಷ್ಟು ನಿಮಗೆ ಪವರ್ ಇದ್ದರೂ ಕೂಡ. ಈಗ ಆಯುಕ್ತರಲ್ಲಿ ಒಂದು ಮನವಿ ಮಾಡಿದಿರಿ, ನಮಗೆ ಒಂದು ಸೆಂಟ್ರ್ ಕೊಟ್ಟರೆ ನಾವು ಅದನ್ನು ನಿಭಾಯಿಸಿ ಅದನ್ನು ಬೇಕಾದಂಥ ಖರ್ಚುಗಳನ್ನ ನೋಡ್ಕೊಳ್ತೀವಿ ಅಂಥೇಳಿ. ಈಗ ಆ ಒಂದು ಸೆಂಟ್ರಲ್ಲಿ ಹೇಗೆ ನೀವು ಜನರಿಗೆ ಸಹಾಯ ಕೊಡುವಂಥದ್ದು, ಮತ್ತು ನಿಮ್ಮ ಸಂಘದ ಜನರನ್ನು ಅಥವಾ ಮೆಂಬರ್ಸ್ನ ಹೊರತುಪಡಿಸಿ ಜನಸಾಮಾನ್ಯರಿಗೂ ಹೇಗೆ ಸಹಾಯ ಮಾಡ್ಬೋದು ಅನ್ನೋದ್ರಿಗೆ, ಉದಾಹರಣೆಗೆ ಸಾಮಾನ್ಯ ಜನರು ಕೂಡ ನಮಗೂ ಸ್ವಲ್ಪ ಸಹಾಯ ಮಾಡಿ ಸರ್ ಅಂತ ಕೇಳ್ತಾರೆ. ಯಾರು ಇವತ್ತು ಅಂಗ ಅಸಹಾಯಕರಾಗಿದ್ದಾರೆ ಅಂಥ ಸಂದರ್ಭದಲ್ಲಿ ನೀವು ಹೇಗೆ ಅವ್ರಿಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಿ ಅನ್ನೋದಾದರೆ? ಖಂಡಿತ, ನಾವು ಇದೇನು ಮಾಡ್ತಾ ಇರೋದು ಕೋವಿಡ್ ಸೆಂಟ್ರ್ ಅಂತ ಮಾತ್ರ ಮಾಡ್ತಾ ಇರೋದು. ಅಲ್ಲಿ ತಾತ್ಕಾಲಿಕವಾಗಿ ಆಕ್ಸಿಜನ್ ವ್ಯವಸ್ಥೆ, ಈಗ ಒಂದು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಇದೆ, ದಯವಿಟ್ಟು ಯಾವುದಾದ್ರೂ ಆಕ್ಸಿಜನ್ ಇರೋ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಂದಾಗ, ಈಗೇನು ಹೆಬ್ಬಾಳದಲ್ಲಿ ಡಾಕ್ಟರ್ ವೇದಾವತಿ ಅನ್ನೋರು ಒಂದು ಮಾಡ್ತಾಯಿದ್ದಾರೆ, ಮಾಡಿದ್ದಾರೆ ಆಲ್ರೆಡಿ. ಅದ್ರ ಮುಖಾಂತರ ಸಾಕಷ್ಟು ಜನ ಸಾರ್ವಜನಿಕರಿಗೂ ಮತ್ತು ನಮ್ಮ ನೌಕರರಿಗೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಅವರೊಂದು ಸಲಹೆ ಪಡೆದು, ಮತ್ತು ನಮ್ಮ BBMPಯಲ್ಲಿ ಆರೋಗ್ಯ ವೈದ್ಯ ಅಧಿಕಾರಿಗಳು ಮತ್ತು ನನಗೆ ಸಂಪರ್ಕದಲ್ಲಿರುವ ಕೆಲವರು ವೈದ್ಯರ ಒಂದು ಸಲಹೆ ಪಡೆದು ಈ ಕೋವಿಡ್ ಸೆಂಟರ್ನ ತೆರೆಯೋದಕ್ಕೆ ನಾವು ಎಲ್ಲ ರೀತಿ ವ್ಯವಸ್ಥೆ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಅದು ಸಂಪೂರ್ಣ ವೆಚ್ಚ ಸುಮಾರು, ನನ್ನ ಅಂದಾಜು ಪ್ರಕಾರ ವೈದ್ಯರ ಹತ್ರ ಚರ್ಚೆ ಮಾಡಿದಾಗ ಇದರ ವೆಚ್ಚ ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು 50 ಲಕ್ಷ ವೆಚ್ಚ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ನಮ್ಮ ಸಹಕಾರ ಸಂಘ ಮತ್ತು ನಮ್ಮ ಕೆಲವು ಸ್ನೇಹಿತರು, ಕಂದಾಯ ಪರೀಕ್ಷಕರು, ಆರೋಗ್ಯ ಅಧಿಕಾರಿಗಳು, ಆರೋಗ್ಯ ಪರೀಕ್ಷಕರು ಅವರ ಸಹಾಯ ತಗೊಂಡು ಈ ಕೋವಿಡ್ ಸೆಂಟರ್ನ ತೆರೆಯೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ನಮಗೆ ಏನಂದರೆ, ನಮ್ಮ BBMP ಅಧಿಕಾರಿ ನೌಕರರಿಗೆ ಮತ್ತು ಅವರ ಕುಟುಂಬ ಸದಸ್ಯರಿಗೆ ಒಂದು ಚಿಕಿತ್ಸೆ ಕೊಡೋದಕ್ಕೆ ಒಂದು ಹಾಸಿಗೆ ವೆಂಟಿಲೇಟ್ ವ್ಯವಸ್ಥೆ ಆಗಲಿ, ICU ವ್ಯವಸ್ಥೆ ಆಗಲಿ ಕೊಡೋಕ್ಕಾಗ್ತಾ ಇಲ್ವಲ್ಲ. ಅವ್ರಿಗೆ ಯಾವುದೇ ದೂರವಾಣಿ ಕರೆ ಮಾಡಿದ್ರು, ನಾನೊಂದು BBMPಯಲ್ಲಿ ಸುಮಾರು ಒಂದು 26-27 ವರ್ಷಗಳ ಸೇವೆ ಸಲ್ಲಿಸಿರೋದ್ರಿಂದ ಸಾರ್ವಜನಿಕರು ವಲಯದಲ್ಲೂ ಗುರುತಿಸ್ಕೊಂಡಿದ್ದೀನಿ. ಕೆಲವರು ವಕೀಲರಾಗ್ಬೋದು, ಮಾಧ್ಯಮದವರಾಗ್ಬೋದು, ಕೆಲವರು ಸ್ನೇಹಿತರು, ಒಡನಾಟ ಇಟ್ಕೊಂಡಿರೋರು, ನನ್ನ ಹಿತೈಷಿಗಳು, ಸರ್ ಒಂದು ಬೆಡ್ ವ್ಯವಸ್ಥೆ ಮಾಡಿ, ಸರ್ ನನಗೇನಾದರೂ ಮಾಡಿ, ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಿದೆ. ಅವ್ರು ಅಳಲು ತೋಡ್ಕೊತಾ ಇದ್ದಾಗ ನಾನು ಸಂಪೂರ್ಣ ಕುಗ್ಗೋಗಿದ್ದೀನಿ. ಅವ್ರಿಗೆ ಎಲ್ಲೋ ನನ್ನ ಕೈಗೆ ಶಕ್ತಿ ಮೀರಿ ಆತ್ಮಹತ್ಯೆ ಹೇಳ್ತೀನಿ. ನಿನ್ನೆ 11:30 ಒಂದು ಕರೆ ಬಂತು, ಸರ್ ಬೆಂಗಳೂರು ಫುಲ್ ಸುತ್ತಿದ್ವಿ, ಎಲ್ಲೂ ICU ಬೆಡ್ ಇಲ್ಲದೆ ನನ್ನ ಶ್ರೀಮತಿಯವರು ಮರಣ ಹೊಂದಿದ್ದಾರೆ, ದಯವಿಟ್ಟು ನನಗೇನಾದರೂ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿ ಅಂದರು. ದಯವಿಟ್ಟು ಈಗಾಗಲೇ 11:30 ಆಗಿದೆ, ಬೆಳಗಡೆ ಮಾಡಿ ಅಂತಂದೆ. ಆಮೇಲೆ ಒಂದು ಪತ್ರಕರ್ತರು, ಶರತ್ ಅಂತ ನನ್ನ ಸ್ನೇಹಿತರು, ಸರ್ ನಮ್ಮ ತಂದೆಯವ್ರಿಗೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿದೆ, ದಯವಿಟ್ಟು ಯಾವುದಾದ್ರೂ ಒಂದು ಯಲಂಕ ವಲಯದಲ್ಲಿ ಒಂದು ಆಸ್ಪತ್ರೆ ಮಾಡಿ ಅಂತ ಅವರು ಶರತ್ ಅವ್ರು ಕೇಳಿಕೊಂಡ್ರು. ಅವ್ರಿಗೂ ಹೇಳಿದೆ, ಸರ್ ಬೆಳಗ್ಗೆ ಮಾಡಿ, ದಯವಿಟ್ಟು ಏನಾದರೂ ಒಂದು ನನ್ನ ಕೈಗಾದಷ್ಟು ಇದು ಮಾಡ್ತೀವಿ ಅಂತ. ತಿರ್ಗಾ ಒಂದು 4:30 ಒಂದು ಕರೆ ಬಂತು, ಸರ್ ನಮ್ಮ ಸೈಯದ್ ಅಂತ ಅವರು ಪ್ರಾಥಮಿಕ ಸ್ಕೂಲ್ BBMPಯಲ್ಲಿ ಇದ್ದಾರೆ, ಅವರು ಮರಣ ಹೊಂದಿದ್ದಾರೆ, ಏನಾದರೂ ಒಂದು ಶವ ಸಂಸ್ಕಾರಕ್ಕೆ ಇದು ಮಾಡಿ ಅಂತ. ಹಾಗಾಗಿ ಬೆಳಗ್ಗೆ ಎದುರೋಷ್ಟರಲ್ಲೇ ನನಗೆ ಮಧ್ಯರಾತ್ರಿಯಿಂದನೂ ಈ ಥರ ಬರ್ತಾ ಇರೋದ್ರಿಂದ ನಿದ್ದೆಗಳು ಸರಿಯಾಗಿ ಬರ್ತಾ ಇಲ್ಲ, ಒಂಥರ ಸಂಪೂರ್ಣವಾಗಿ ನಾನು ಆರೋಗ್ಯವಾಗಿ ಮಾನಸಿಕವಾಗಿ ಕುಗ್ಗೋಗಿದ್ದೀನಿ. ಯಾವ ರೀತಿ ಇದನ್ನು ನಿಭಾಯಿಸಬೇಕು ಅಂತ ಆಗ್ತಾಯಿಲ್ಲ. ನಾನು ನಮ್ಮ ಕಷ್ಟ ಸುಖ ನಾವು ಮಾನ್ಯ ಆಯುಕ್ತರ ಹತ್ರ ಹೇಳ್ಕೊಳ್ಳೋಣ ಅಂತಂದರೆ, ಪಾಪ ಅವ್ರ ಪರಿಸ್ಥಿತಿ ನೋಡ್ತಿದ್ರೆ ಅವರು ಏನೇನೋ ಉದ್ದೇಶ ಗುರಿ ಇಟ್ಕೊಂಬಂದರು, ಆದರೆ ಪಾಪ ಅವರ ಸಂಕಟ, ಅವ್ರು ಪಡ್ತಾ ಇರೋ ನೋವು ನೋಡ್ತಿದ್ರೆ ನಾವು ಅವ್ರ ಹತ್ರ ಹೋಗೋದಕ್ಕೂ ಆಗ್ತಾಯಿಲ್ಲ, ನಮ್ಮ ಕಷ್ಟ ಯಾವ ರೀತಿ ಹೇಳ್ಕೊಳೋಕ್ಕೂ ಆಗ್ತಾಯಿಲ್ಲ. ಏನೇ ಆತ್ಮಸ್ಥಿರ ಕುಗ್ಬಾರ್ದು ಅಂತ ನಾವು ಏನೇ ಎಷ್ಟೇ ನೋವು ಇದ್ರೂ ನಮ್ಮ ನೌಕರು ನನ್ನ ನಂಬಿಕೊಂಡು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ, ಅವ್ರಿಗಾದರೂ ಸಹಿ ನಮ್ಮ ಸಾರ್ವಜನಿಕರಿಗಾಗೂ ಒಂದು ಸಹಾಯ ಮಾಡೋಣ ಅಂತ ನನಗೆ ಭಾಳ ಆಸಕ್ತಿ ಇದೆ. ಹಾಗಾಗಿ ಏನು ನಾವು ಕೋವಿಡ್ ಸೆಂಟ್ರ್ ತೆರೆಯೋದಕ್ಕೆ ನಮ್ಮ ಅಧಿಕಾರಿಗಳು ಆಕ್ಸಿಜನ್ ಲೆವೆಲ್ಲು ಮತ್ತು ಪ್ರತಿಯೊಂದು ವ್ಯವಸ್ಥೆ ಮಾಡಿಕೊಟ್ರೆ, ಮೂಲಭೂತ ಸೌಕರ್ಯ ಎಲ್ಲ ಮಾಡಿಕೊಡ್ಬೇಕು. ನಾವು ಅರಮನೆ ಮೈದಾನ ಕೇಳ್ತಾ ಇದ್ದೀವಿ, ಇಲ್ಲ ಕಂಠೀರವ ಸ್ಟೇಡಿಯಮ್ಮು ಅಷ್ಟು, ಇಲ್ಲಾಂದರೆ ನಮಗೆ ದಾಸಪ್ಪ ಆಸ್ಪತ್ರೆ ಆವರಣದಲ್ಲಿ ಒಂದು ಆಸ್ಪತ್ರೆ ಇದೆ, ಅಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮ ಅಧಿಕಾರಿ ನೌಕರಿಗೂ ಮಾಡ್ತೀವಿ, ನಾವು ಸಾರ್ವಜನಿಕರು ವಲಯದಲ್ಲೂ ಒಂದಷ್ಟು ಡಾಕ್ಟ್ರುಗಳನ್ನ ನಾವು ಕನ್ಸಲ್ಟೇಷನ್ ಮೇಲೆ ತೊಗೊಂಡು ಮಾಡೋ ಒಂದು ಎಲ್ಲ ರೀತಿ ಯೋಚನೆ ಮಾಡ್ತಾಯಿದ್ದೀವಿ. ತುಂಬ ಸಂತೋಷ. ಇಂಥ ಸಂದರ್ಭದಲ್ಲಿ ನಿಜ ಪ್ರತಿಯೊಬ್ಬರಿಗೂ ಕೂಡ ಮಾನಸಿಕವಾಗಿ ಕುಗ್ಗೋಗ್ತಿದ್ದಾರೆ. ಆದರೆ ಆ ಮಾನಸಿಕ ಕುಗ್ಗೋಗುವ ಸ್ಥಿತಿಯಲ್ಲೂ ಕೂಡ ನಾವೇನಾದರೂ ಒಂದು ಜನತೆಗೆ ಸಹಾಯ ಮಾಡಬೇಕು ಅನ್ನೋದು ಇದೆಯಲ್ಲ. ಸುಮಾರು 50 ಲಕ್ಷಕ್ಕೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಈ ಎರಡು ಸಹಕಾರ ಸಂಘ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಒಂದು ವತಿಯಿಂದ ನಾವು ಇನ್ನು ನೌಕರರಿಗೆ, BBMP ಅಧಿಕಾರಿ ಮತ್ತು ನೌಕರರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇದೆಯಲ್ಲ, ಅದು ನಿಜಕ್ಕೂ ದೊಡ್ಡದು ಅನ್ನುವಂಥದ್ದು. ಒಂದು ನಮಗನ್ಸುತ್ತೆ ಸರ್, ಈ ಸಂದರ್ಭದಲ್ಲಿ ಜನಸಾಮಾನ್ಯರ ಪಾತ್ರ ಮತ್ತು
ಎಲ್ಲರೂ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ, ನೀವು ಎಷ್ಟು ಮಾಡ್ಬೋದು ನಿಮ್ಮ ಪ್ರಯತ್ನ ಎಷ್ಟಿದೆಯೋ ಅಷ್ಟು ಮಾಡ್ಬೋದು. ಆದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಬೇರೆ ಬೇರೆ ಏನು ಸಂಘಟನೆಗಳು, ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗಿದೆ ಮತ್ತು ಯಾವ ರೀತಿ ನಿಮಗೆ ಅವರು ಕೂಡ ನಿಮ್ಮ ಜೊತೆ ಯಾಕೆ ಸಾಥ್ ಕೊಡ್ಬೋದು ಮತ್ತು ಅವರು ಯಾವ ರೀತಿ ಕೆಲಸ ಮಾಡ್ಬೋದು ಅನ್ನೋದಾದರೆ ಈ ಸಂದರ್ಭದಲ್ಲಿ? ಸರ್, ಈಗಾಗಲೇ ನಾನು ಒಬ್ಬನೇ ಅಂತಲ್ಲ, ನನ್ನ ಜೊತೆಗೆ ಒಂದಷ್ಟು ಇದು ಎಮರ್ಜೆನ್ಸಿ ಕೋವಿಡ್ ಟೀಮ್ ಅಂತ ಮಾಡ್ಕೊಂಡಿದ್ದೀವಿ. ಆ ಟೀಮಲ್ಲಿ ನಮ್ಮ ಸುಬ್ರಹ್ಮಣ್ಯ ಪದಕಿ ಆಗ್ಬೋದು, ಹನುಮಂತಪ್ಪ ಆಗ್ಬೋದು, ದಿವ್ಯಾ ಅಂತ ಒಬ್ಬರು ಹೆಲ್ತ್ ಇನ್ಸ್ಪೆಕ್ಟ್ರು, ರವೀಂದ್ರಾಚಾರ್ಯ ಅಂತಿದ್ದಾರೆ, ರೇಣುಕಂಬ ಅಂತಿದ್ದಾರೆ, ಅವ್ರುಗಳಿಗೆ ನನಗೆ ಯಾವುದೇ ಒಂದು ಬಂದಾಗ ಚೆಕ್ ಅಂತ ಗ್ರೂಪ್ಗೆ ಹಾಕ್ತೀನೋ. ಆದರೂ ಇಂಥ ಟೈಮಲ್ಲಿ ಅವ್ರಿಗೆ ಯಾವ ಥರ ಮಾಡ್ತಾರೆ, ಅವ್ರದ್ದೇನು ನಡೀತಾ ಇಲ್ಲ. ಅವರು ನನ್ನ ಹತ್ರ ಭಾಳ ನೋವು ತೋಡ್ಕೊಂಡಿದ್ದಾರೆ. ಸರ್, ನನ್ನ ವಾರ್ಡಲ್ಲಿ ನಾನು ಹೆಲ್ತ್ ಇನ್ಸ್ಪೆಕ್ಟ್ರು ಯಾವುದಾದ್ರೂ ಒಂದು ಮರಣ ಬಂದರೆ ನನಗೆ ಆ ಸ್ಥಳೀಯರು ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿ ಅಂತಾರೆ. ಆದರೆ ನಾವೊಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡೋಕ್ಕೂ ಆಗ್ತಾಯಿಲ್ಲ. ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ, ನಾವು ಏನು ಸಹಾಯ ಮಾಡೋದಕ್ಕೆ ಆಗ್ತಾಯಿಲ್ಲ. ಸರ್, ಎಲ್ಲ ಖಾಸಗೀಕರಣ ಮಾಡ್ಕೊಂಬಿಟ್ಟಿದ್ದಾರೆ. ನಮಗೆ ಮುಂಚೆ ಹೋದ ಸತಿ ಮೊದಲನೇ ಅಲೆ ಬಂದಾಗ ಸಂಪೂರ್ಣ ಅಧಿಕಾರ, ಸಂಪೂರ್ಣ ಜವಾಬ್ದಾರಿ ನಮಗೆ ಕೊಟ್ಟಿದ್ರು ಹೆಲ್ತ್ ಇನ್ಸ್ಪೆಕ್ಟ್ರುಗಳಿಗೆ. ನಾವು ಡೆಡ್ ಬಾಡಿಗಳನ್ನ ಕಳಿಸೋದಾಗಲಿ, ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿಸೋದಾಗಲಿ, ಹಾಸ್ಪಿಟ್ಲ್ಗಳನ್ನ ಸೇರಿಸೋದಾಗಲಿ ಎಲ್ಲ ಮಾಡಿದರು. ಆದರೆ ಈ ಎರಡನೇ ಅಲೆಗಳಲ್ಲಿ ಸಂಪೂರ್ಣ ವ್ಯವಸ್ಥೆನೇ ಬದಲಾವಣೆ ಆಗಿದೆ. ಹಾಗಾಗಿ ನಾವು ಏನು ಸಹಾಯ ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ. ನನಗೆ ಒಂದು ಎರಡು ಮೂರು ತುರ್ತಾಗಿ ಬೆಡ್ಡಿನ ಅವಶ್ಯಕತೆ ಬಂತು. ಡಾಕ್ಟರ್ ಕಲಾವತಿ ಅಂತ ವೆಸ್ಟಲ್ಲಿ ಇದ್ದಾರೆ ಒಬ್ಬರು MOH ಮೇಡಮ್ಮು, ಮತ್ತು ಡಾಕ್ಟರ್ ಮಂಜುಳಾ ಅಂತಿದ್ದಾರೆ, ಮತ್ತು ಡಾಕ್ಟರ್ ವೇದಾವತಿ ಅಂತ ಹೇಳಿದೆ, ಮತ್ತು ಡಾಕ್ಟರ್ ಕಲ್ಪನಾ ಅಂತ ಒಬ್ಬರು MOH ಇದ್ದಾರೆ. ಮೂರು ನಾಲ್ಕು ಜನಕ್ಕೆ ನಿನ್ನೆ ಪ್ರಕರಣ ತುಂಬಾ ಪರಿಸ್ಥಿತಿಗೆ ಕೈಮೀರುವಂಥ ಪರಿಸ್ಥಿತಿ ಇತ್ತು. ಅವ್ರಿಗೆ ಇದನ್ನು ಏನಾದರೂ ಮಾಡಿ ಸಹಾಯ ಮಾಡಿ ಅಂತಂದಾಗ ಒಂದು ಮೂರು ನಾಲ್ಕು ಜನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಅಧಿಕಾರಿ ನೌಕರು ಸ್ಟಾರ್ಟ್ ಮಾಡೋಷ್ಟರಲ್ಲೇ ಸರ್ ಅಂತ ಅವ್ರ ಮನೆಯವ್ರು ಹತ್ಕೊಂಡು ಮಾಡ್ತಾರೆ. ಮೊನ್ನೆ ನಮ್ಮ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಗುರು ಅಂತ ಒಬ್ಬರಿಗೆ ಬೆಡ್ಡೇ ಸಿಗಲಿಲ್ಲ, ಕೊನೆಗೆ ಅವ್ರನ್ನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ. ಅವ್ರ ಪತ್ನಿಯವ್ರು ಫೋನ್ ಮಾಡೋಷ್ಟರಲ್ಲೇ ಸರ್ ನಮ್ಮ ಯಜಮಾನರು ಆಗಲಿ ಏನಾದರೂ ಉಳಿಸಿ ಅಂತಾರೆ. ಅವ್ರು ಹತ್ಕೊಂಡು ಮಾತಾಡಿದಾಗ ನಮ್ಗೆ ಯಾವ ರೀತಿ ಧೈರ್ಯ ಹೇಳಬೇಕು ಅಂತ ಆಗಲ್ಲ. ಉದಾಹರಣೆಗೆ ಲಾವಣ್ಯ ಅಂತ ಒಬ್ಬರು ಕಂದಾಯ ವಸ್ಲಿಗಾರರು ಅಷ್ಟೇ, ರಾತ್ರಿ ಕರೆ ಮಾಡಿದರು ಒಂದು 8 ಗಂಟೆಯಲ್ಲಿ, ಸರ್ ನನಗೆ ಉಸಿರಾಡೋಕ್ಕಾಗ್ತಾಯಿಲ್ಲ, ದಯವಿಟ್ಟು ನಾನು ನಿಮ್ಮ ನಂಬ್ಕೊಂಡು ಮಾಡಿದ್ದೀನಿ, ನನಗೆ ಏನಾದರೂ ಒಂದು ಆಸ್ಪತ್ರೆ ವ್ಯವಸ್ಥೆ ಮಾಡಿದರು. ಅಷ್ಟೊತ್ತಿನಲ್ಲಿ ಆಸ್ಪತ್ರೆಗೆ ನಮ್ಮ ವಾರ್ಡ್ ರೂಮ್ಗೆ ಫೋನ್ ಮಾಡಿ ಅಲ್ಲಿ ಒಂದು ಆರೋಗ್ಯ ವೈದ್ಯಾಧಿಕಾರಿ ಮುಖಾಂತರ ಅವ್ರಿಗೆ ಒಂದು CMH ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಇದು ಮಾಡಿದ್ವಿ. ಈ ರೀತಿ ಸಾಕಷ್ಟು ಕಷ್ಟ ಆಗ್ತದೆ. ಸಾರ್ವಜನಿಕರಿಗೂ ಸಹಾಯ ಮಾಡಬೇಕು, ಯಾಕಂದರೆ ಅವರು ಮನುಷ್ಯರೇ, ಅವರು ತೆರಿಗೆದಾರರು, ಅವರು ತೆರಿಗೆ ಕಟ್ಟೋದ್ರಿಂದ ನಾವು ಪಾಲಿಕೆ ಅಧಿಕಾರಿ ನೌಕರು ಸಂಬಳ ತೊಗೊತಾ ಇದ್ದೀವಿ. ಹಾಗಾಗಿ ಅದನ್ನು ಜನಪ್ರತಿನಿಧಿಗಳು ಮಾಡ್ತಾಯಿದ್ದಾರೆ. ಆದರೂ ನಾವು ಬೆಂಗಳೂರು ತೆರಿಗೆದಾರರಾಗಿದ್ದು ನಾವು ಅವ್ರಿಗೂ ಒಂದು ಸೇವೆ ಮಾಡಬೇಕು. ಆದರೆ ಮುಖ್ಯವಾಗಿ ನಮ್ಮ ಏನು ಒಂದು ಫ್ರಂಟ್ಲೈನ್ ಆಫೀಸರ್ಸು ಕೊರೋನಾ ವಾರಿಯರ್ಸ್ ಇದ್ದಾರೆ, ಅವ್ರಿಗೂ ಮೊದಲನೇ ಆದ್ಯತೆ ಮೇರೆಗೆ ನಾವು ಕೆಲಸ ಮಾಡಬೇಕು. ನೋಡಿ, ನಿನ್ನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸ್ತಿರುವ ಎಲ್ಲ ದ್ವಿತೀಯ ದರ್ಜೆ ಗುಮಾಸ್ತ್ರಗಳನ್ನ ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟಿದ್ದಾರೆ. ಉದ್ದೇಶ ಏನು? ಅವ್ರ ಹಾಸ್ಪಿಟ್ಲಲ್ಲಿ ಎಷ್ಟು ಬೆಡ್ ಖಾಲಿ ಆಗ್ತಾಯಿದೆ, ಅಂಕಿಅಂಶ ತೊಗೊಂಡು ತೊಗೊಂಡು ವಾರ್ ರೂಮ್ಗೆ ಹಾಕಿ ಅಂತ. ಹಾಗಾಗಿ ಕೆಲವರು 45-50 ವರ್ಷ ಮೇಲ್ಪಟ್ಟ ಗುಮಾಸ್ತ್ರಗಳನ್ನ ಸಹ ಸರ್ ನನಗೆ ಡ್ಯೂಟಿಗೆ ಹಾಕಿದ್ದಾರೆ ಹಾಸ್ಪಿಟ್ಲಲ್ಲಿ, ದಯವಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿಸಿ, ನನಗೆ ಶುಗರ್ ಇದೆ, BP ಇದೆ ಅಂತ. ಆದರೆ ನಾನು ಹೇಳಿದೆ, ಇದೊಂದು ಯುದ್ಧ ಇದ್ದಂಗೆ, ಯುದ್ಧ ಗೆಲ್ಲಬೇಕು. ಏನು ನಮ್ಮ ಸ್ವತಂತ್ರ ಹೋರಾಟಗಾರರು ಹೋರಾಟ ಮಾಡಿ ನಮಗೊಂದು ಭಾರತ ದೇಶನ ಸ್ವತಂತ್ರ ಕೊಡಿಸ್ದಂಗೆ ಇದೊಂದು ನಾವು ಏನಾದರೂ ಮಾಡಿ ಹೋರಾಟ ಮಾಡಬೇಕು ಅಂತ ಮನವಿ ಮಾಡಿಕೊಂಡೆ. ಹಾಗಾಗಿ ಅವರು ಸಹ, ಎಲ್ಲ ಗುಮ್ಮಸ್ತರು ಸಹ ಇವತ್ತು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಈ ಒಂದು ವಿಷಯದಲ್ಲಿ ನಮ್ಮ ಅಧಿಕಾರಿ ನೌಕರು ಯಾರೇ ಆಗಲಿ ಕೋವಿಡ್ ಕೆಲಸದಿಂದ ವಿನಾಯಿತಿ ಕೊಡಿಸಿ ಅಂದರೂ ಸಹ ಸಂಘ ಇದರಿಂದ ಮುಂದೆ ಬರ್ತಾಯಿಲ್ಲ. ಈ ಕೋವಿಡ್ ಕೆಲಸ ನಿಮ್ಗೆ ಎಷ್ಟೇ ಕೆಲಸ ಕಾರ್ಯಗಳಿರಲಿ, ನೀವು ಸರ್ಕಾರಿ ನೌಕರು, ಕೋವಿಡ್ ಕೆಲಸ ಮಾಡಲೇಬೇಕು ಅಂತ ಸಹ ನಾನು ಅವ್ರಿಗೆ ಹೇಳಿದ್ದೀನಿ. ಎಲ್ಲನೂ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಅಧಿಕಾರಿ ನೌಕರಿಗೂ ಮತ್ತು ಕುಟುಂಬ ಸದಸ್ಯರಿಗೆ ಎಲ್ಲೋ ಒಂದು ಕಡೆ ತಾರತಮ್ಯ ಆಗ್ತಾಯಿದೆ. ಯಾಕಂದರೆ ಅವ್ರಿಗೆ ಅಟ್ಲೀಸ್ಟು 10% ಆದರೂ ಕಾಯ್ದಿರಿಸಬೇಕಾಗಿತ್ತು ಶೀಟ್ಗಳು ಆಸ್ಪತ್ರೆಗಳಲ್ಲಿ. ಒಂದು 10% ಆಸ್ಪತ್ರೆಯಲ್ಲಿ ಶೀಟ್ಗಳನ್ನ, ಬೆಡ್ನ ವ್ಯವಸ್ಥೆ ಮಾಡಬೇಕಿತ್ತು. ಇಲ್ಲಾಂದರೆ ಅಧಿಕಾರಿ ನೌಕರಿಗೆ ಯಾವುದಾದ್ರೂ ಒಂದು ನೋಡಲ್ ಅಧಿಕಾರಿನೋ, ಇಲ್ಲ ಯಾರಾದರೂ ಹಿರಿಯ IAS ಅಧಿಕಾರಿನೋ, KS ಅಧಿಕಾರಿನ ನೇಮಿಸ್ಬಿಟ್ಟು ಅವ್ರಿಗೆ ಪ್ರತ್ಯೇಕವಾಗಿ ಚಿಕಿತ್ಸೆ ಕೊಡಿಸೋವಂಥ ಒಂದು ವ್ಯವಸ್ಥೆ ಮಾಡಿದ್ರೆ ನಮ್ಮ ಅಧಿಕಾರಿ ನೌಕರು ಇನ್ನೂ ಹುಮ್ಮಸ್ಸಿನಿಂದ ಕುಗ್ಗದೆ ಕೆಲಸ ಮಾಡಿ ಬೆಂಗಳೂರು ಏನು ಒಂದು ಕೋವಿಡ್ ಮಹಾಮಾರಿ ಇದೆ ಅದನ್ನು ನಿಯಂತ್ರಿಸುವ ಕೆಲಸನ ಸಂಪೂರ್ಣವಾಗಿ ಮಾಡ್ತಾರೆ ಅಂತ ನಮ್ಮ ಅಧಿಕಾರಿ ನೌಕರ ಪರವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅಧಿಕಾರಿ ಮತ್ತು ನೌಕರರ ಬಂಧುಗಳಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ನೀವೊಂದು ಮನವಿ ಮಾಡುವಂಥದ್ದು ಮತ್ತು ಅವ್ರಿಗೆ ಜಾಗೃತಿ ಮೂಡಿಸುವಂಥದ್ದು ಏನಾದರೂ ಹೇಳೋದಾದ್ರೆ? ಏನು ಸರ್ಕಾರಿ ಆದೇಶ ಹೊರಡಿಸಿದ್ದಾರೆ ಅದನ್ನು ಚಾಚ್ತು ತಪ್ಪದೆ ಪಾಲನೆ ಮಾಡಿ, ಎಲ್ಲ ಮಾಸ್ಕ್ ಹಾಕ್ಕೊಳ್ಳಿ, ಸಾಮಾಜಿಕ ಅಂತರ ಪಾಲನೆ ಮಾಡಿ, ಏನು ಸರ್ಕಾರದ ಗೈಡ್ಲೈನ್ಸ್ ಮಾರ್ಗಸೂಚಿ ಇದೆ ಅದನ್ನು ಸಂಪೂರ್ಣವಾಗಿ ಪಾಲನೆ ಮಾಡಿದ್ರೆ ಬಹುಶಃ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಅದನ್ನು ಮಹಾಮಾರಿ ಕೊರೋನಾನ ನಿಯಂತ್ರಿಸುವ ಎಲ್ಲ ಕೆಲಸನ ಮಾಡ್ಬೋದು ಅಂತ ಆ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಎ ಅಮೃತರಾಜ್ ಅವರ ಹಿತ ನೋಡಿ.
ಅಧ್ಯಕ್ಷರಾದ ನಮ್ಮ ಆದ ಮಾತ್ರಕ್ಕೆ ನಾವು ಸುಮ್ಮನೆ ಇರೋದಕ್ಕಾಗಲ್ಲ, ಎಲ್ಲರ ಕಷ್ಟಗಳನ್ನು ನಾವು ಬಗೆಹರಿಸಬೇಕು. ಎಷ್ಟು ಒತ್ತಡ ಬರ್ತಾ ಇದೆ, ಪ್ರತಿಯೊಬ್ಬರು ಕೂಡ ಕರೆ ಮಾಡ್ತಿದ್ದಾರೆ, ಅವರೆಲ್ಲರಿಗೂ ಕೂಡ ಸಹಾಯ ಮಾಡೋ ನೆಲೆಯಲ್ಲಿ ನಾವು ಪ್ರಯತ್ನ ಪಡ್ತಿದ್ರು ಕೂಡ ಇನ್ನೂ ಎಷ್ಟೋ ಜನಕ್ಕೆ ಸಹಾಯ ಮಾಡೋಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ನಮ್ಮ ಕೈ ಮೀರಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನವನ್ನು ನಾವು ಮಾಡ್ತೇವೆ. ಅಧಿಕಾರಿ ಮತ್ತು ನೌಕರರ ಸಂಘದ ಎಲ್ಲ ಸದಸ್ಯರಿಗೆ, ಸಾರ್ವಜನಿಕರಿಗೆ, ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಸಹಾಯವನ್ನು ನಾವಂತೂ ಮಾಡ್ತೀವಿ ಅಂತೇಳಿ ಅಮೃತರಾಜ್ ಅವರು ತಿಳಿಸಿದ್ದಾರೆ. ಅವರಿಗೆಲ್ಲ ಸೇವಾ ಕಾರ್ಯಗಳು, ಅವರೆಲ್ಲ ತುಡಿಯುವ ಮಿಡಿಯುವ ಕಾರ್ಯಗಳು ಇನ್ನಷ್ಟು ಜನಕ್ಕೆ ತಲುಪಲಿ, ಆದಷ್ಟು ಬೇಗ ಅವರಿಗೆ ಮತ್ತಷ್ಟು ಚೈತನ್ಯ ಶಾಲೆಯಾದಂಥ ಶಕ್ತಿ ಸಿಗಲಿ, ಈ ಸಹಾಯವನ್ನು ಎಲ್ಲರೂ ಪಡೆಯುವಂತಾಗಲಿ, ಕೊರೋನಾ ಆದಷ್ಟು ಬೇಗ ನಮ್ಮೆಲ್ಲರನ್ನ ಬಿಟ್ಟು ಹೋಗಲಿ ಅನ್ನುವ ಆಶಯದೊಂದಿಗೆ ಈ ಒಂದು ಚಿಕ್ಕ ಸಂದರ್ಶನವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸಹಾಯ ಮಾಡಿ ಅಂತ ಸಾಕಷ್ಟು ಕರೆಗಳು ಬರ್ತಾ ಇದೆ. ಆಸ್ಪತ್ರೆ ವ್ಯವಸ್ಥೆ ಮಾಡಿಕೊಡಿ, ಐ ಸಿ ಯು ವ್ಯವಸ್ಥೆ ಮಾಡಿಕೊಡಿ, ವೆಂಟಿಲೇಟರ್ ವ್ಯವಸ್ಥೆ ಮಾಡಿಕೊಡಿ, ಬೆಡ್ ವ್ಯವಸ್ಥೆ ಮಾಡಿಕೊಡಿ. ಕೆಲವರು ಸಾವನ್ನಪ್ತಾ ಇದ್ದಾರೆ, ಯಾರಿಗೂ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ. ನಾವು ಯಾರ ಬಳಿ ಇದನ್ನು ನಾವು ಕಷ್ಟ ಹೇಳ್ಕೊಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಸಂಬಂಧಿಕರು ಸಹ 4-5 ಜನ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಇದ್ದಾರೆ. ಸಹ ನಮ್ಮ ಯಜಮಾನರು ಆಗಲಿ ಏನಾದರೂ ಉಳಿಸಿ ಅಂತಾರೆ, ಅವ್ರು ಹತ್ಕೊಂಡು ಮಾತಾಡಿದಾಗ ನಮ್ಗೆ ಯಾವ ರೀತಿ ಧೈರ್ಯ ಹೇಳಬೇಕು ಅಂತಾಗಲ್ಲ. ನಿದ್ದೆಗಳು ಸರಿಯಾಗಿ ಬರ್ತಾ ಇಲ್ಲ, ಒಂಥರ ಸಂಪೂರ್ಣವಾಗಿ ನಾನು ಆರೋಗ್ಯವಾಗಿ ಮಾನಸಿಕವಾಗಿ ಮುಗ್ಗೋಗಿದ್ದೀನಿ. ನಾವೊಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡೋಕ್ಕೂ ಆಗ್ತಾಯಿಲ್ಲ, ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಎಲ್ಲ ಖಾಸಗೀಕರಣ ಮಾಡ್ಕೊಂಬಿಟ್ಟಿದ್ದಾರೆ. ಅಧಿಕಾರಿ ನೌಕರರು ಮತ್ತು ಕುಟುಂಬ ಸದಸ್ಯರು ಎಲ್ಲ ಒಂದು ಕಡೆ ತಾರತಮ್ಯ ಆಗ್ತಾ ಇದೆ. ಇದೊಂದು ಯುದ್ಧ ಇದ್ದಂಗೆ, ಯುದ್ಧ ಆಗಿರೋದು.